ಕೋರ್ಟ್ ಆದೇಶ ಪ್ರತಿ ಪಡೆದ ಲೋಕಾಯುಕ್ತ ಎಸ್ಪಿ ಉದೇಶ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಮೈಸೂರಿಗೆ ವಾಪಸ್ ಆಗಿದ್ದಾರೆ ಎಸ್ಪಿ ಕೋರ್ಟ್ ಆದೇಶ ಪ್ರತಿಯನ್ನ ಪಡೆದಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಮೈಸೂರಿಗೆ ಎಸ್ಪಿ ವಾಪಸ್ ಆಗಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಬಳಿಕ ಎಫ್ಐಆರ್ ದಾಖಲಾಗುವ ಎಲ್ಲಾ ಸಾಧ್ಯತೆ ಕೂಡ ಇದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಇವತ್ತು ದೇವರಾಜು ಸೇರಿ ಇತರರ ವಿರುದ್ಧ ಕೂಡ ದೂರು ದಾಖಲಾಗುವ ಸಾಧ್ಯತೆ ಇದೆ ಹದಿನಾಲ್ಕು ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಪ್ರಭಾವದ ಬಗ್ಗೆ ತನಿಖೆಯನ್ನ ಮಾಡ್ತಾರೆ ತನಿಖೆ ನಡೆಸಲಿರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಕೋರ್ಟ್ ಆದೇಶದ ಪ್ರತಿಯನ್ನ ಲೋಕಾಯುಕ್ತ ಎಸ್ಪಿ ಉದಯ್ ಪಡ್ಕೊಂಡಿದ್ದಾರೆ ಎಸ್ ಕೋರ್ಟ್ ಆದೇಶದ ಪ್ರತಿಯನ್ನು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಪಡ್ಕೊಂಡಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಮೈಸೂರಿಗೆ ಎಸ್ ಪಿ ಉದೇಶ್ ವಾಪಸ್ ಆಗಿದ್ದಾರೆ ಇನ್ನು ಕೋರ್ಟ್ ಆದೇಶದ ಪ್ರತಿ ಏನಿದೆ ಸರ್ಟಿಫೈಡ್ ಪ್ರತಿ ಅವರಿಗೆ ಸಿಕ್ಕಿರಲಿಲ್ಲ ಹಾಗಾಗಿ ಬೆಂಗಳೂರಿಗೆ ಬಂದಿದ್ದರು ಬೆಂಗಳೂರಿನಿಂದ ಕೋರ್ಟ್ ಆದೇಶದ ಪ್ರತಿಯನ್ನು ಪಡ್ಕೊಂಡು ಮೈಸೂರಿಗೆ ವಾಪಸ್ ಅಂದರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಮೈಸೂರಿಗೆ ವಾಪಸ್ ತೆರಳಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಬಳಿಕ ಎಫ್ ಐ ಆರ್ ದಾಖಲಾಗುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧ ಇವತ್ತೇ ಎಫ್ ಐ ದಾಖಲಾಗುವ ಎಲ್ಲ ರೀತಿಯ ಸಾಧ್ಯತೆ ಇದೆ ಇನ್ನು ದೇವರಾಜು ಸೇರಿ ಇತರರ ವಿರುದ್ಧ ಕೂಡ ದೂರು ದಾಖಲಾಗುವ ಸಾಧ್ಯತೆ ಇದೆ ಹದಿನಾಲ್ಕು ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಪ್ರಭಾವದ ಬಗ್ಗೆ ತನಿಖೆಯನ್ನು ಮಾಡ್ತಾರೆ ಏನು ಹದಿನಾಲ್ಕು ಸೈಟು ಮಂಜೂರಾಗಿದೆ ಆ ಮಂಜೂರಾದಂತಹ ಸೈಟ್ನಲ್ಲಿ ಸಿದ್ದರಾಮಯ್ಯವರ ಪಾತ್ರ ಏನು ಅವರ ಪ್ರಭಾವವನ್ನು ಬೀರಿದ್ದಾರೆ ಏನೆಲ್ಲ ಪಾತ್ರ ಇದೆ ಇದರಲ್ಲಿ ಪತ್ನಿ ಪಾರ್ವತಿಯವರ ಪಾತ್ರ ಏನಿದೆ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಏನಿದೆ ಎಲ್ಲ ವಿಚಾರವಾಗಿಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ ಇನ್ನು ಮೈಸೂರು ಲೋಕಾಯುಕ್ತ ಪೊಲೀಸರು ಅಂದ್ರೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಬಳಿಕ ಎಫ್ಐಆರ್ ದಾಖಲಾಗುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ ಹೆಸ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಈಗ ಎಫ್ಐಆರ್ ದಾಖಲಾಗೋದಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊತಾ ಇದ್ದಾರೆ ಮುಂದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಎಫ್ಐಆರ್ ದಾಖಲಾದ ನಂತರ ಸಾಹಿತ್ಯ ಏನು ಮೊನ್ನೆ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಗಳ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ಆದೇಶವನ್ನು ಕೊಟ್ಟಿದ್ದರು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ದ ಎಫ್ಐಆರ್ನ ದಾಖಲಿಸಿ ಕ್ರಮ ಏನು ತನಿಖೆಯನ್ನ ಮಾಡಿ ವರದಿಯನ್ನು ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ಕೊಡಬೇಕು ಅಂತೇಳಿ ಆ ಆದೇಶ ಪ್ರತಿಯನ್ನ ನಿನ್ನೆ ಸರ್ಟಿಫೈಡ್ ಪ್ರತಿಯನ್ನ ನಿನ್ನೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ರೆಸ್ಯೂಡ್ನ ಮಾಡಿಕೊಂಡು ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರ್ತಕ್ಕಂಥ ಉದೇಶ್ ಅವರು ರಾತ್ರಿ ಒಂಬತ್ತು ಗಂಟೆಗೆ ಬಂದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಇದರಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಏನು ಡೈರೆಕ್ಷನ್ ಕೊಟ್ಟಿರ್ತಕ್ಕಂತಹ ಕೋರ್ಟ್ ಏನು ಸಿಎಂ ಸಿದ್ದರಾಮಯ್ಯ ಗೇ ಒನ್ ಎ ಟು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಜೊತೆಗೆ ಎ ತ್ರೀ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಜೊತೆಗೆ ಗೇ ಫೋರ್ ಆಗಿರ್ತಕ್ಕಂತಹ ಏನು ಜಮೀನನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಈ ಎಲ್ಲರ ವಿರುದ್ಧ ದಾಖಲು ಮಾಡಬೇಕು ಜೊತೆಗೆ ಇತರರು ಕೂಡ ದಾಖಲು ಮಾಡಬೇಕು ಅಂತೇಳಿ ಕೋರ್ಟ್ ಅನ್ನ ಕೋರ್ಟ್ ಆದೇಶ ಕೊಟ್ಟಿದ್ದೆ ನಾನು ಮೈಸೂರ ದಿವಾನ್ಸ್ ರಸ್ತೆಯಲ್ಲಿ ಇದ್ದೇನೆ ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಇದು ಮೈಸೂರಿನ ಲೋಕಾಯುಕ್ತ ಕಚೇರಿ ಲೋಕಾಯುಕ್ತ ಕಚೇರಿ ರಾಜ್ಯ ಹಾಗೂ ಇನ್ನು ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಈ ಲೋಕಾಯುಕ್ತ ಕಚೇರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಮೈಸೂರು ಇಲ್ಲಿ ಅವರ ತವರಿನಲ್ಲಿಯೇ ಈಗ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರತಂತ ಡೈರೆಕ್ಷನ್ ಅನ್ನ ಹಿಡಿದು ವಾಪಸ್ ರಾತ್ರಿ ಹತ್ತು ನೈಟ್ ಹನ್ನೊಂದು ಗಂಟೆಗೆ ಬಂದಿರತಕ್ಕಂತಹ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಕಚೇರಿಗೆ ಆಗಮಿಸುತ್ತಿದ್ದಾರೆ ಅದಾದ ಮೂಲಕ ಅದಾದ ಬಳಿಕ ಪ್ರೊಸೀಡಿಂಗ್ ಮಾಡಲಿದ್ದಾರೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಸೆಕ್ಷನ್ ಒಂಬತ್ತು ಮತ್ತೆ ಹದಿಮೂರರ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆಯಡಿ ಸೆಕ್ಷನ್ ಐವತ್ ಮೂರು ಮತ್ತೆ ಐವತ್ನಾಲ್ಕರಲ್ಲಿ ಕೇಸನ್ನ ದಾಖಲು ಮಾಡಬೇಕು ಜೊತೆಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ ಮೂರು ಮತ್ತೆ ನಾಲ್ಕರ ಅಡಿ ಕೇಸನ್ನ ದಾಖಲು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೋಡುವಂತಹ ದೃಶ್ಯಾವಳಿಗಳು ಕೂಡ ಏನಿದೆ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿ ಲೋಕಾಯುಕ್ತ ಎಸ್ಪಿ ಕಚೇರಿ ಇದು ಇನ್ನು ಸಿಎಂ ವಿರುದ್ಧ ದಾಖಲಾಗುವಂತಹ ಕೇಸ್ಗಳು ಸಾಧ್ಯತೆ ಏನಂದ್ರೆ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಾರ್ ಬಿ ಒನ್ ಡಬಲ್ ಸಿ ನೂರ ಅರವತ್ತಾರು ನಾನೂರ ಮೂರು ಹಾಗೂ ನಾನೂರ ಆರು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತ ಆರು ನಾನೂರ ಅರವತ್ತೈದು ಸೇರಿದಂತೆ ಇತರೆ ಹತ್ತಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಕೆಲವೇ ಹೊತ್ತಿನಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ತವರಿಗೆ ವಿವಿಧ ಕಾರ್ಯಕ್ರಮಗಳಿಗೆ ಮೈಸೂರಿಗೆ ಬರ್ತಿದ್ದಾರೆ ಅವರು ಬರುವ ದಿನವೇ ಎಫ್ಐಆರ್ ಅನ್ನ ದಾಖಲು ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾಯುಕ್ತ ಪೊಲೀಸರು ಶಾಖನ್ನ ಕೊಡಲಿದ್ದಾರೆ ಒಂದು ವೇಳೆ ಇದರ ಮಧ್ಯೆ ಏನು ವಿಭಾಗೀಯ ಪೀಠ ಇರಬಹುದು ಜೊತೆಗೆ ಸುಪ್ರೀಂ ಕೋರ್ಟ್ ಇರ್ಬೋದು ವಿಭಾಗೀಯ ಪೀಠದ ಕದ ತಟ್ಟದಂತಹ ಸಂದರ್ಭದಲ್ಲಿ ಎಫ್ಐಆರ್ ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಒಂದು ವೇಳೆ ಇವರು ಎಫ್ಐಆರ್ ದಾಖಲು ಮಾಡೋದಕ್ಕಿಂತ ಮುಂಚೆ ಗೆ ತಡೆಯನ್ನು ಕೊಟ್ರೆ ಗೆ ಇಲ್ಲಿ ಬ್ರೇಕ್ ಬೀಳುತ್ತೆ ಹೀಗಾಗಿ ಕೊಂಚ ನಿರಾಳ ಕೂಡ ಆಗಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಕೊಟ್ಟಿರತಕ್ಕಂತಹ ಆದೇಶ ಏನಿದೆ ಆದೇಶದ ಅನ್ವಯ ಇವತ್ತು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಯಾವುದೇ ಕ್ಷಣದಲ್ಲಾದರೂ ಕೂಡ ಎಫ್ಐಆರ್ ದಾಖಲು ಮಾಡುವಂತಹ ಸಾಧ್ಯತೆ ಇದೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ